ಚಿತ್ರದಲ್ಲಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಲಾಕ್ಡೌನ್ ಆದಮೇಲೆ ರೈತರ ಬದುಕು ಭಾಳ ದುಸ್ತರವಾಗಿದೆ. ರೈತರು ಬೆಳೆದಿರುವಂಥ 1 ಎಕರೆ 2 ಎಕರೆ ಹೊಲದಲ್ಲಿರೋ ಬಡ ರೈತರು ಅವೇನೋ ಸಾಲ ಸೋಲ ಮಾಡಿ ಬೀಜ ಹಾಕಿ ಕಲ್ಲಂಗಡಿ ಬೀಜ ಕೆಜಿ 25,000 ರೂಪಾಯಿ 3 ಎಕರೆಗೆ ಅಸಲು 3 ಕೆಜಿ 75,000 ಹಾಕಿದ್ದಾರೆ. ಬಂಡವಾಳ ಬೀಜಕ್ಕೆ ಹಾಕಿದ್ದು ಹುಡ್ತಾ ಇಲ್ಲ. ಬೆಳೆದ ಕಲ್ಲಂಗಡಿ ಕೊಂಡ್ಕೊಳ್ಳೋರ ಗತಿ ಇಲ್ಲ, ಟೊಮೆಟೊ ಕೊಂಡ್ಕೊಳ್ಳೋರ ಗತಿ ಇಲ್ಲ. ಆ ಕಾರಣಕ್ಕೆ ಸರ್ಕಾರದ್ದು ಸ್ಪಂದನೆ ಮಾಡಬೇಕು ಅಂತ ನಮ್ಮ ಮನವಿ ಜೊತೆಗೆ ನಮ್ಮದು ಕೂಡ ಒಂದು ವೈಯಕ್ತಿಕವಾದ ಸೇವೆ, ಸಾಂಕೇತಿಕವಾಗುವ ಸಾಮಾಜಿಕವಾಗುವ ನಮ್ಮದೊಂದು ಜವಾಬ್ದಾರಿ ತೋರಿಸೋಣ ಅಂಥೇಳಿ ನಾನು ಮತ್ತು ನನ್ನ ಎಲ್ಲ ಗೆಳೆಯರು ಒಂದು ತಂಡ ಮಾಡಿಕೊಂಡು ಈ ಕ್ಷೇತ್ರದ ಒಳಗಡೆಯಲ್ಲಿ ನಾನು ನೇರವಾಗಿ ರೈತರ ಹೊಲಕ್ಕೆ ಹೋಗಿ ರೈತರ ಜೊತೆ ಚೌಕಾಸಿ ಮಾಡಿದೆ. ಅವರು ಯಾವ ರೇಟ್ ಹೇಳ್ತಾರೋ ಆ ರೇಟ್ ಕೊಟ್ಟು 15 ಟನ್ ಕಲ್ಲಂಗಡಿ ಹಣ್ಣು 15 ಟನ್ ಟೊಮೆಟೊ ಖರೀದಿ ಮಾಡಿದ್ದೀನಿ. ಇವತ್ತು ಇದನ್ನು ನಾಳೆ ನಾವು ಕಡೂರು ಮತ್ತು ಬೀರೂರು ಪಟ್ಟಣದ ಬಡವರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಜೊತೆಗೆ ಸುಮಾರು 1,000 ಕೆಜಿ 10 ಟನ್ನು ಈರುಳ್ಳಿನೂ ಕೂಡ ನಾವು ಹಂಚ್ತಾ ಇದ್ದೀವಿ. ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸರ್ಕಾರ ಅನ್ನದಾತನ ನೆರವಿಗೆ ಬರಬೇಕು ಅಂಥೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಾಸರ ಪಂಚಾಯತಿಯ ಬಿ ಸಿದ್ರಳ್ಳಿಯ ರಮೇಶ ಎಂಬ ರೈತರು 3 ಎಕರೆ ಜಮೀನಲ್ಲಿ ಕಲ್ಲಂಗಡಿ ಬೆಳೆ ಬೆಳೆದು ಲಾಕ್ಡೌನ್ದು ಯಾವುದೇ ವ್ಯಾಪಾರದಾರ ಬರದಲ್ಲೇ ಹೊಲದಲ್ಲಿ ಕೊಳಿತಾ ಇತ್ತು. ಮಾಜಿ ಶಾಸಕರಾದ ದತ್ತಣ್ಣವರು ಬಂದು ಈ ಬೆಳೆ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಕಡೂರು ಬೀರನ್ನ ಬಡ ಜನತೆಗೆ ಹಂಚುತ್ತಿದ್ದಾರೆ. ಹಾಗೆ ಇದೇ ರೀತಿ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಎಲ್ಲ ರೈತರ ಹತ್ರ ಖರೀದಿ ಮಾಡಿದರೆ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತದೆ. ಒಂದೊಂದು ಕಾಲ ಎಕರೆ ಟೊಮೆಟೊ ಇದೆ, 80 ರಿಂದ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಅರ್ಧ 500 ರೂಪಾಯಿ ತಗೊಂಡ್ರು ಅದು ಅರ್ಧಕ್ಕೂ ಸಮ ಬರಲ್ಲ, ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಬೆಲೆ ಇಲ್ಲ ರೈತರಿಗೆ, ಬೆಲೆ ಇಲ್ಲ. ಆಮೇಲೆ ಬೆಳೆ ಇಲ್ಲ, ಬೆಳೆದ ಬೆಳೆನ ಮಾರಕ್ಕೆ ಆಗ್ತಿಲ್ಲ ರೈತ, ಬೀಜ ಗೊಬ್ಬರ ತರಕ್ಕೆ ಆಗ್ತಿಲ್ಲ. ಈ ಲಾಕ್ಡೌನಿಂದ ರೈತರಿಗೆ ಭಾರಿ ಕಷ್ಟ ಆಯಿತು. ತುಂಬ ಸಮಾಧಾನ ಆಯಿತು. ಇವತ್ತಿನ ಮಟ್ಟಿಗೆ ಸಮಾಧಾನ ಆಯಿತು, ಸಮಾಧಾನ. ಈ ಅಧಿಕಾರಿಗೆ ತರಕಾರಿ ಹಣ್ಣು ಬೆಳೆದು ರೈತರು ಈ ಫೋನಿಗೆ ಸಂಪರ್ಕ ಮಾಡಿದರೆ ಆ ಅಧಿಕಾರಿ ಅವರ ಹೊಲಕ್ಕೆ ಬರ್ತಾರೆ. ವಾ, ಅವರು ರೇಟ್ ಫಿಕ್ಸ್ ಮಾಡಿಕೊಂಡು ಹಾಫ್ ಕಾಂಪ್ ತೊಗೊಂಡು ಕೊಂಡ್ಕೋತಾರೆ. ಅಟ್ಲೀಸ್ಟ್ 10 ಜನ ಫೋನ್ ಮಾಡಿ ಇಬ್ಬರದಾರು ಖರೀದಿ ಆದರೂ ಅನುಕೂಲ ಆಗುತ್ತೆ. ಆದ್ದರಿಂದ ನಾನು ನಂಬರ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಈ ನಂಬರ್ ನೀವೆಲ್ಲ ನಾಳೆ ಪ್ರಕಟಿಸ್ಬೇಕು ಪತ್ರಿಕೆಯಲ್ಲಿ. ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಕಡೂರು ಇವ್ರು ಎತ್ತಾರೆ. ನಾನು ಬೆಳಗ್ಗೆಯಿಂದ 10 ಸಲ ಮಾತಾಡಿ ಅದರಲ್ಲಿ ಅವರಿಗೆ 8495029318 8495029318 ಈ ನಂಬರ್ ಕೊಟ್ಟು ಅಧಿಕಾರಿಯ ಹೆಸರು ಹೇಳಿರೋದರ ಜೊತೆಗೆ ಒಂದು ವೇಳೆ ನಮ್ಮ ರೈತರು ದೂರವಾಣಿ ಮಾಡಿದಾಗ ಅಧಿಕಾರಿಗಳು ಗಡ್ಡೆ ಮಾಡಿದರೆ ಸ್ಪಂದಿಸ್ತಿದ್ರೆ ನನಗಾಗಲಿ ಮಾಧ್ಯಮದ ಗೆಳೆಯರ ಮುಖಾಂತರವಾಗಲಿ ನನಗೆ ಗಮನಕ್ಕೆ ತರಬೇಕು ಅಂಥೇಳಿ ನಾನು ರೈತರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆಗ ನಾನು ಖುದ್ದಾಗೆ ಡಾಲ್ಬಾಗಿನ ಕಚೇರಿಗೆ ಹೋಗುವ ತೀರ್ಮಾನ ಮಾಡ್ತೀನಿ. ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾಗಿರುವ